ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನವೀನ್ ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್ ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಯಾವ್ದ್ರ ಬಗ್ಗೆ ಅಂದ್ರೆ ಒನ್ ಡೇಲಿ ನಂದಿ ಹಿಲ್ಸ್ ಹೋಗ್ತಾ ಮತ್ತೆ ಬರ್ತಾ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಮತ್ತೆ ನಂದಿ ಹಿಲ್ಸ್ ಮೇಲೆ ಸನ್ರೈಸ್ ವ್ಯೂ ಪಾಯಿಂಟ್ ಮಾತ್ರ ಇದೆಯಾ ಬೇರೆ ಏನಾದರೂ ಇದೆಯಾ ಅನ್ನೋದನ್ನ ಫುಲ್ ಮಾಹಿತಿ ಈ ವಿಡಿಯೋಲಿ ನಿಮಗೆ ತೋರಿಸ್ತಿದ್ದೀನಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒನ್ ಡೇಲಿ ನಂದಿ ಹಿಲ್ಸ್ ಹೋಗ್ತಾ ಏನೆಲ್ಲ ನೋಡ್ಕೋ ಬರ್ಬೋದು ಅಂತ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದ್ರೆ ದಯವಿಟ್ಟು ಆ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ ಆಲ್ಮೋಸ್ಟ್ ಬೆಂಗಳೂರದಲ್ಲಿರೋರು ಅರ್ಧಕ್ಕರ್ಧ ಜನ ನಂದಿ ಹಿಲ್ಸ್ ಹೋಗಿರ್ತೀರಾ ಬಟ್ ನಂದಿ ಹಿಲ್ಸಲ್ಲಿ ಇಷ್ಟೊಂದು ಜಾಗಗಳಿದೆ ಅಂತ ನಿಮಗೆ ಗೊತ್ತಾ ತುಂಬಾನೇ ಜಾಗಗಳಿದೆ ಫಸ್ಟು ನಂದಿ ಹಿಲ್ಸ್ಗೆ ಯಾವ ಥರ ಹೋಗೋದಂತ ನೋಡೋಣ ಆಲ್ಮೋಸ್ಟ್ ನೀವು ಡೈರೆಕ್ಟಾಗಿ ನಂದಿ ಹಿಲ್ಸ್ ಅಂತ ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೇ ಡೈರೆಕ್ಟಾಗಿ ಬಂದ್ಬಿಡುತ್ತೆ ನೀವು ಫಸ್ಟು ದೇವನಹಳ್ಳಿ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಚಿಕ್ಕಬಳ್ಳಾಪುರ ರೋಡಲ್ಲಿ ಸ್ವಲ್ಪ ಲೆಫ್ಟ್ ತೊಗೊಂಡು ಒಳಗಡೆ ಹೋದರೆ ನಿಮಗೆ ನಂದಿ ಹಿಲ್ಸ್ ರೋಡ್ ಬರುತ್ತೆ ಆರಾಮಾಗಿ ಬರ್ಬೋದು ಏನೇ ಪ್ರಾಬ್ಲಮ್ ಇಲ್ಲದೆ ನೀವು ಗೂಗಲ್ ಮ್ಯಾಪ್ಸ್ನ ಇಟ್ಕೊಂಡು ಬಂದರೆ ಸಾಕು ಮತ್ತು ಒನ್ಸ್ ಇಲ್ಲಿ ರೀಚ್ ಆದಮೇಲೆ ನೀವು ಪಾರ್ಕಿಂಗ್ ಫೀ ಮತ್ತು ಎಂಟ್ರೆನ್ಸ್ಗೆ ಫೀ ಪೇ ಮಾಡಬೇಕಾಗತ್ತೆ ಅದನ್ನು ನೆನಪಲ್ಲಿಟ್ಕೊಳ್ಳಿ ಆವಾಗಲೇ ನಿಮ್ಮನ್ನು ಒಳಗಡೆ ಬಿಡ್ತಾರೆ ಪರ್ ಹೆಡ್ಗೆ 20 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ ಮತ್ತು ವೆಹಿಕಲ್ಸ್ಗೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ ನೀವು ಮಾರ್ನಿಂಗು ಸನ್ರೈಸ್ ನೋಡೋಕ್ಕೆ ಬರ್ತಿದ್ದೀರಂದರೆ ದಯವಿಟ್ಟು 6 ಗಂಟೆಗೆಲ್ಲ ಬರೋ ಥರ ನೋಡ್ಕೊಳ್ಳಿ ಆವಾಗಲೇ ನಿಮಗೆ ಸನ್ರೈಸ್ ಕರೆಕ್ಟಾಗಿ ನೋಡೋಕ್ಕಾಗೋದು ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಆ ದಿನ ಮತ್ತು ಇಲ್ಲಿ ಒಳಗಡೆ ಎಂಟರ್ ಆದ ತಕ್ಷಣ ನಿಮಗೆ ಪ್ಲಾಸ್ಟಿಕ್ ಚೆಕ್ ಮಾಡ್ತಾರೆ ಕೂಲ್ ಡ್ರಿಂಕ್ಸ್ ತೊಗೊಂಡಿರ್ತೀರಲ್ಲ ಆ ವಾಟರ್ ಬಾಟಲ್ಸ್ ತೊಗೊಂಡೋದ್ರೆ ನಿಮಗೆ ಆ ಬಾಟಲ್ಸ್ನ ಅಲ್ಲೇ ಇಟ್ಬಿಟ್ಟು ಮತ್ತೆ ನೀವು ಒಳಗಡೆ ಹೋಗಬೇಕಾಗತ್ತೆ ಅದರಿಂದ ನೀವು ದುಡ್ಡು ಕೊಟ್ಟು ತೊಗೊಂಡಿರ್ತೀರಲ್ಲ ವಾಟರ್ ಬಾಟಲ್ಸ್ ಪ್ರಾಪರ್ ವಾಟರ್ ಬಾಟಲ್ಸ್ ಅವನ್ನ ತೊಗೊಂಡೋಗಿ ಆವಾಗಲೇ ನಿಮಗೆ ಏನಾದರೂ ಓಡಾಡಬೇಕಾದ್ರೆ ನೀರು ಬೇಕಾದರೆ ಕುಡಿಬೋದು ಇಲ್ಲ ಅಂದರೆ ನೀವು ತೊಗೊಂಡೋಗಿರೋ ನೀರು ಸಮೇತ ಅಲ್ಲೇ ಇಟ್ಬಿಟ್ಟು ಹೋಗಬೇಕಾಗತ್ತೆ ಅದು ಒಂದು ಗಮನಕ್ಕಿರಲಿ ಮತ್ತು ಫಸ್ಟು ನೀವು ನೋಡಬೇಕಾಗಿರೋ ಪ್ಲೇಸು ಎಲ್ರಿಗೂ ಗೊತ್ತಿರೋಂಥ ಮೇನ್ ಅಟ್ರಾಕ್ಷನ್ ಆಫ್ ನಂದಿ ಹಿಲ್ಸ್ ಬಂದು ಈ ಸನ್ರೈಸ್ ವ್ಯೂ ಪಾಯಿಂಟು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅನ್ನೋದರಿಂದ ನಮಗೆ ಅಷ್ಟೊಂದೇನು ವ್ಯೂ ಇರಲಿಲ್ಲ ಸ್ವಲ್ಪ ಸುಮಾರಾಗೇ ಇತ್ತು ಒಂದು 9 ಗಂಟೆಯಿಂದ 10 ಗಂಟೆ ಆಗಿಬಿಟ್ಟಿತ್ತು ನಾವು ಹೋಗಬೇಕಾದ್ರೆ ಬೈಕ್ ಸ್ವಲ್ಪ ಕೈ ಕೊಡ್ತು ಅನ್ನೋದರಿಂದ ಲೇಟ್ ಆಯಿತು ಬರಬೇಕಾದ್ರೆ ಆದ್ರೂ ಜನ ಅಂತೂ ತುಂಬ ಇದ್ರು ನಾವು ಹೋಗಿದ್ದು ಸಂಡೇ ಅನ್ನೋದರಿಂದ ಫುಲ್ ಕ್ರೌಡೆಡ್ ಇತ್ತು ವೀಕೆಂಡು ಮತ್ತು ಅದನ್ನು ಮುಗಿಸ್ಕೊಂಡು ನೀವು ನೆಕ್ಸ್ಟ್ ಹೋಗಬೇಕಾಗಿರೋ ಪ್ಲೇಸು ಸನ್ರೈಸ್ ವ್ಯೂ ಪಾಯಿಂಟ್ ಪಕ್ಕದಲ್ಲೇ ಇರೋ ಯೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನ ಇದೂ ತುಂಬಾ ಹಳೆ ಕಾಲದಲ್ಲಿ ಬಿಲ್ಡ್ ಮಾಡಿರೋ ಒಂದು ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಅದ್ಭುತವಾಗಿರುತ್ತೆ ಚಪ್ಪಲ್ಸ್ ಈಚೆ ನೀವು ಬಿಡಬೇಕಂದ್ರೆ 5 ರುಪೀಸ್ ಚಾರ್ಜ್ ಆಗುತ್ತೆ ಅದೊಂದು ಮಾತ್ರ ನೋಡ್ಕೊಳ್ಳಿ ಅದಾದಮೇಲೆ ನೀವು ಆರಾಮಾಗಿ ಒಳಗಡೆ ಹೋಗ್ಬಿಟ್ಟು ಡೈರೆಕ್ಟಾಗಿ ದೇವರಿಗೆ ನಮಸ್ಕಾರ ಹಾಕ್ಬಿಟ್ಟು ಈಚೆ ಬರ್ಬೋದು ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋದ್ರೇ ನಿಮಗೆ ಒಂದು ಕೊಳನೂ ಸಿಗುತ್ತೆ ಅದನ್ನು ನೋಡ್ಬೋದು ಅದಾದಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಇದ್ರ ಪಕ್ಕದಲ್ಲೇ ನೀವು ಈಚೆ ಬಂದ ತಕ್ಷಣವೇ ಒಂದು ವ್ಯೂ ಪಾಯಿಂಟ್ ಸೂಪರಾಗಿ ಕಾಣ್ತಿರುತ್ತೆ ಅದರಲ್ಲಿ ಮೇಲೆ ಹತ್ಕೊಂಡೋಗಿ ಸ್ಟೆಪ್ಸಲ್ಲಿ ಹತ್ಕೊಂಡೋಗಿ ಅಲ್ಲಿ ನೋಡ್ತಾ ಇರುತ್ತೆ ಇವಾಗ ನೋಡಿ ಕಾಣ್ತಿದೆ ಅಲ್ಲಿನೂ ನಿಮಗೆ ತುಂಬ ಸೂಪರಾದ ವ್ಯೂ ಸಿಗುತ್ತೆ ಬಟ್ ಇದು ಎಲ್ಲನೂ ನೀವು ಪ್ರಾಪರಾಗಿ ನೋಡಬೇಕಂದ್ರೆ ಮಾರ್ನಿಂಗ್ 6 ಒಳಗಡೆ ನೀವು ಮೇಲೆ ಎಂಟರ್ ಆಗಿರಬೇಕು ಬಟ್ ಮಾರ್ನಿಂಗ್ ಬಂದರೆ ಏನು ಪ್ರಾಬ್ಲಮ್ ಅಂದರೆ ತುಂಬಾ ಕ್ರೌಡ್ ಇರುತ್ತೆ ಆವಾಗ ನಿಮಗೆ ಟಿಕೆಟ್ ಇಸ್ಕೊಳ್ಳೋದೆ ತುಂಬ ಲೇಟ್ ಆಗುತ್ತೆ ಇಲ್ಲೇ ನಿಮಗೆ ಫುಲ್ ಆ್ಯಂಡ್ ಫುಲ್ ನಂದಿ ಹಿಲ್ಸ್ ಮ್ಯಾಪ್ ಇರುತ್ತೆ ಈ ಮ್ಯಾಪಲ್ಲಿ ನಿಮಗೆ 18 ರಿಂದ 20 ಪ್ಲೇಸಸ್ ಹಾಕಿದ್ದಾರೆ ಅದರಲ್ಲಿ ನೀವು ಯಾವ್ಯಾವ ಪ್ಲೇಸ್ ಹೋಗಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಾವು ಆಲ್ಮೋಸ್ಟ್ ಒಂದು 8 to 10 ಪ್ಲೇಸಸ್ನ ಕವರ್ ಮಾಡಿದ್ವಿ ಈಗ ನೋಡ್ತಿರೋ ಪ್ಲೇಸ್ ಬಂದು ನೇರು ನಿಲಯ ಅಂತ ಇದೂ ನೋಡೋಕ್ಕಂತೂ ತುಂಬ ಸೂಪರಾಗಿತ್ತು ಒಳಗಡೆ ಹೋಗೋಕ್ಕೆ ಎಂಟ್ರಿ ಇಲ್ಲ ಆದರೆ ನೀವು ಆರಾಮಾಗಿ ಈಚೆ ನಿಂತ್ಕೊಂಡು ನೋಡಿಕೊಂಡು ಸೂಪರಾಗಿ ಫೋಟೋಸ್ ಏನಾದರೂ ಬೇಕಾದ್ರೆ ತೊಗೊಂಡು ಬರ್ಬೋದು ಫೋಟೋಸ್ ತಗೊಳಕ್ಕಂತೂ ನಂದಿ ಹಿಲ್ಸು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ಅದು ನೀವು ಮಳೆಗಾಲದಲ್ಲಿ ಹೋದರೆ ತುಂಬಾ ಸೂಪರಾಗಿರುತ್ತೆ ಬಟ್ ಈಗ ಬಿಸಿಲು ಕಾಲದಲ್ಲೂ ಚೆನ್ನಾಗಿದೆ ಯಾಕಂದರೆ ಫುಲ್ ಆ್ಯಂಡ್ ಫುಲ್ ಗ್ರೀನರಿ ಇರೋದ್ರಿಂದ ಸೂಪರಾಗಿದೆ ಮರ ಗಿಡಗಳು ಫುಲ್ಲು ಬೆಳ್ಕೊಂಡು ಅಚ್ಚುಕಟ್ಟಾಗಿ ಸಖತ್ತಾಗಿತ್ತು ನೀವು ನೇರು ನಿಲಯದಿಂದ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಹೋದರೆ ಈ ವ್ಯೂ ಪಾಯಿಂಟ್ ಇರುತ್ತೆ ಥರ್ಡ್ ವ್ಯೂ ಪಾಯಿಂಟು ಇದೂ ನಿಮಗೆ ರಿಲ್ಯಾಕ್ಸ್ ಮಾಡೋಕ್ಕೆ ತುಂಬಾ ಸೂಪರಾಗಿದೆ ಹೋಗಿ ಒಂದು ನೀವು ಟ್ರೈ ಮಾಡಿ ಇದೇನು ದೇವಸ್ಥಾನ
ಆ ವ್ಯೂ ಪಾಯಿಂಟ್ ನ ನೋಡಿಕೊಂಡು ಡೈರೆಕ್ಟ್ ಆಗಿ ಹೋದ್ರೆ ನಿಮ್ಗೆ 600 ವರ್ಷ ಹಳೆ ಕಾಲದಲ್ಲಿ ಕಟ್ಟಿರುವ ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ತುಂಬಾನೇ ಅದ್ಭುತವಾಗಿತ್ತು, ಹೋಗಿ ವಿಸಿಟ್ ಮಾಡಿ. ಇಳಿತಾರೆ ಇವಾಗ ನಾವು ನೋಡ್ತಿರೋ ಪ್ಲೇಸ್ ಬಂದು ತಿಪ್ಪು ಡ್ರಾಪ್ ಅಂತ. ಅದ್ರ ಪಕ್ಕದಲ್ಲೇ ಇನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮ್ಗೆ ಅಮೃತ ಸರೋವರ ಅಂತ ಒಂದು ಕೊಳ ಇದೆ, ಅದನ್ನು ನೋಡಿ ಚೆನ್ನಾಗಿರುತ್ತೆ. ವಾಚ್ ಟವರ್ ಅಂತ ನೋಡ. ಇವಾಗ ನಾವು ನೋಡಿದ್ದು ವಾಚ್ ಟವರ್. ವಾಚ್ ಟವರ್ ಪಕ್ಕದಲ್ಲೇ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಬಂದ್ರೆ ನಿಮ್ಗೆ ಟಿಪ್ಪು ಸುಲ್ತಾನ್ ಅವರ ಸಮ್ಮರ್ ರೆಸಿಡೆನ್ಸ್ ಅಂತ ಒಂದಿರುತ್ತೆ, ಅದನ್ನು ನೋಡಕ್ಕೆ ಸೂಪರ್ ಆಗಿರುತ್ತೆ, ಹೋಗಿ ವಿಸಿಟ್ ಮಾಡ್ಬೋದು. ಇದ್ರ ಪಕ್ಕದಲ್ಲಿ ನೀವು ಮೆಟ್ಲಿದೆಯಲ್ಲ, ಅದು ಹತ್ಕೊಂಡು ಮೇಲೆ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಎಂಟ್ರೆನ್ಸ್ ಬಂದ್ಬಿಡುತ್ತೆ, ಅಲ್ಲಿಂದ ನೀವು ಈಚೆ ಬರ್ಬೋದು. ಇನ್ನೂ ತುಂಬಾ ಜಾಗಗಳಿದಾವೆ, ಬಟ್ ನಾವು ಎಲ್ಲ ಕಡೆ ಹೋಗ್ಲಿಲ್ಲ, ನಾವು ಹೋಗಿದ್ ಲೇಟ್ ಅನ್ನೋದ್ರಿಂದ ತುಂಬಾ ಬಿಸಿಲಲ್ಲಿ ಓಡಾಡಕ್ ಆಗಲ್ಲ ಅಂತ ಒಂದು 10 ಪ್ಲೇಸ್ ಮಾತ್ರ ಕವರ್ ಮಾಡ್ಕೊಂಡು ಬಂದ್ವಿ. ಈ 10 ಪ್ಲೇಸಸ್ನ ಕವರ್ ಮಾಡೋಕ್ಕೆ ನಮಗೆ ಅರೌಂಡ್ 5 ಅವರ್ಸ್ ಆಯಿತು. 5 ಅವರ್ಸಲ್ಲಿ ಫುಲ್ ಆ್ಯಂಡ್ ಫುಲ್ ನಂದಿಲ್ಸ್ ಮೇಲೆ ಏನೆಲ್ಲ ಇದೆಯೋ ಎಲ್ಲ ಅಂತರೂ ಕವರ್ ಮಾಡಿಕೊಂಡು ಆರಾಮಾಗಿ ಮತ್ತೆ ರಿಟರ್ನ್ ಬಂದ್ವಿ. ನೀವು ಇವೆಲ್ಲ ಪ್ಲೇಸಸ್ನ ನೋಡಿದಿರಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯಾವುದಾದ್ರೂ ಪ್ಲೇಸ್ ಬಿಟ್ಟಿದ್ರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಈಗ ನೋಡಿ ವಾಟರ್ ಬಾಟಲ್ಸ್ ನಾವು ಹೇಳಿದ್ವಲ್ಲ ಎಲ್ಲ ತೊಗೊಂಡು ಅಲ್ಲಿ ಇಟ್ಕೊಂಡಿದ್ದಾರಂತ, ನೀವು ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಪ್ರಾಪರಾಗಿ ಅಲ್ಲಿ ಇಟ್ಟು ಬನ್ನಿ, ಯಾರು ತೊಗೊಂಡೋಗಲ್ಲ, ಬೇಕಾದರೆ ಮತ್ತೆ ಬರಬೇಕಾದ್ರೆ ರಿಟರ್ನ್ ತೊಗೊಬರ್ಬೋದು. ಅದಾದಮೇಲೆ ಬೈಕ್ ತೊಗೊಂಡು ಮತ್ತೆ ಕೆಳಗಡೆ ಹೋದ್ವಿ. ನೆಕ್ಸ್ಟು ಇಲ್ಲಿಂದ ನಾವು ಹೋಗಿದ್ದ ಪ್ಲೇಸ್ ಬಂದು ಭೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನ ಅಂತ, ಅದು ಎಲ್ಲಿದೆ ಅಂತ ಹೇಳ್ತೀನಿ ಬನ್ನಿ. ಈ ಭೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿದೆಯಪ್ಪ ಅಂದ್ರೆ, ನಂದಿ ಹಿಲ್ಸ್ ಇಂದ ನೀವು ಕೆಳಗಡೆ ಇಳ್ಕೊಂಡು ಬಂದು ಲೆಫ್ಟ್ ತಗೊಂಡು ಒಳಗಡೆ ಹೋದ್ರೆ ನಿಮ್ಗೆ 8 ಕಿಲೋಮೀಟರ್ಸ್ ಅಲ್ಲಿ ಈ ದೇವಸ್ಥಾನ ಇದೆ. ಆ ವಿಲೇಜಿನ ಹೆಸರು ಬಂದು ನಂದಿ ಅಂತ. ಇಲ್ಲಿ ನಿಮ್ಗೆ ತುಂಬಾನೇ ಹಳೆ ಕಾಲದಲ್ಲಿ 1300 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರೋ ದೇವಸ್ಥಾನ ಇದೆ. ಈ ದೇವಸ್ಥಾನ ಒಳಗಡೆ ತುಂಬಾನೇ ದೊಡ್ಡದಾಗಿದೆ, ಬಟ್ ಈಚೆ ಪಾರ್ಕಿಂಗ್ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ, ಅದರಿಂದ ನೀವು ರೋಡಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ಒಳಗಡೆ ಎಂಟರ್ ಮಾಡೋಕ್ಕೆ ನಿಮಗೆ ಎಂಟ್ರಿ ಫೀ ಆ ಥರ ಏನೂ ಇಲ್ಲ, ಬಟ್ ನೀವು ಸ್ಲಿಪ್ಪರ್ ಬಿಡೋಕ್ಕೆ ಮಾತ್ರ ಪರ್ ಹೆಡ್ಗೆ 5 ರುಪೀಸ್ ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ನೋಡೋಕ್ಕಂತೂ ತುಂಬಾ ಜಾಗಗಳಿದ್ದಾವೆ. ಫಸ್ಟು ಇಲ್ಲಿ ತೇರಿರುತ್ತೆ, ಈ ತೇರು ಬಂದು ನಿಮಗೆ ಮಧ್ಯದಲ್ಲಿ 2 ಚಕ್ರ, ಅದಾದ್ಮೇಲೆ ಅದ್ರ ಸುತ್ತ 4 ಚಕ್ರ ಇರುತ್ತೆ. ಆ ಥರ ತೇರು ನಾನು ಎಲ್ಲೂ ನೋಡಿರಲಿಲ್ಲ, ನೀವು ನೋಡಿದರೆ ಕಮೆಂಟ್ ಮಾಡಿ. ಈ ದೇವಸ್ಥಾನ ಫುಲ್ ಆ್ಯಂಡ್ ಫುಲ್ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಇದೆಯಲ್ಲ, ಅವ್ರ ಕಡೆನೆ ಮೇಂಟೈನ್ ಮಾಡ್ಕೊಬರ್ತಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒನ್ಸ್ ಒಳಗಡೆ ಹೋದ ತಕ್ಷಣ ಗೋಪುರ ಎಲ್ಲ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಮತ್ತೆ ಅಲ್ಲಿರೋ ಮಂಟಪಗಳು ಕಲ್ಲುಗಳು ಎಲ್ಲ ತುಂಬಾ ಸೂಪರಾಗಿ ಕೆತ್ತನೆ ಮಾಡಿ ಸಖತ್ತಾಗಿ ಮಾಡಿಟ್ಟಿದ್ದಾರೆ, ಒಂದು ಒಳ್ಳೆ ಫೀಲ್ ಕೊಡ್ತು. ಮಾತ್ರ ನೀವು ಯಾರಾದರೂ ನಂದಿ ಹಿಲ್ಸ್ಗೆ ಬರ್ತಿದ್ದೀರ ಅಂದರೆ ಈ ದೇವಸ್ಥಾನನ ಮಿಸ್ ಮಾಡಕ್ಕೆ ಹೋಗಬೇಡಿ. ಹಿಸ್ಟ್ರಿ ಪ್ರಕಾರ ನೋಡಬೇಕಾದ್ರೆ ಈ ದೇವಸ್ಥಾನ 8th ಸೆಂಚುರಿಲಿ ಪಲ್ಲವಾಸ್ ಬಿಲ್ಡ್ ಮಾಡಿದ್ದಾರೆ. ಅದಾದಮೇಲೆ 1 ಬೈ 1 ಯಾರೆಲ್ಲ ಆಳ್ತಿದ್ರೋ ಅವ್ರು ಬಂದು ಈ ದೇವಸ್ಥಾನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿದ್ರಲ್ಲ ಕೆತ್ತನೆಗಳು ಯಾವ ತರ ಕೆತ್ತ ಮಾಡಿದ್ದಾರೆ ಅಂತ, ಆ ಹಳೆ ಕಾಲದಲ್ಲಿ ಇಷ್ಟು ಸೂಪರ್ ಆಗಿ ಕೆತ್ತನೆ ಮಾಡಿದ್ದಾರೆ, ಅದು ಯಾವುದೇ ಟೆಕ್ನಾಲಜಿ ಯೂಸ್ ಮಾಡಿದೆ ಅಂದ್ರೆ ಅವ್ರಿಗೆ ಆಟ್ಸ್ ಆಪ್ ಹೇಳ್ಬೇಕು, ಅಷ್ಟೊಂದು ಸೂಪರ್ ಆಗಿದೆ ನೋಡಕ್ಕಂತೂ. ಮತ್ತೆ ಇಲ್ಲಿ ಇವಾಗ ನೋಡಿ ಗೋಪುರಗಳು ಹೆಂಗಿದೆ ಅಂತ, ರಾಜ ಗೋಪುರಗಳು ಮತ್ತೆ
ಆ ಗರ್ಭಗುಡಿಯಲ್ಲಿರೋ ಗೋಪುರಗಳನ್ನೆಲ್ಲ ನೋಡ್ತಿದ್ರೆ ಒಳ್ಳೆ ದೇವಸ್ಥಾನ ಅನಿಸ್ತು. ಮತ್ತೆ ಫುಲ್ ಆ್ಯಂಡ್ ಫುಲ್ ಫೀಸ್ ಆಗಿತ್ತು ಮೈಂಡು. ಅಷ್ಟೊಂದು ಸುಂದರವಾದ ಒಂದು ದೇವಸ್ಥಾನ, ನಂದಿಲ್ಸ್ಗೆ ಹೋದರೆ ಮಿಸ್ ಮಾಡದೆ ಇಲ್ಲಿ ಬರಲೇಬೇಕು ನೀವು. ಇದು ನೋಡಿ ಕೊಡೆ ಥರ ಇಟ್ಟಿದ್ದಾರೆ, ಆ ಕಾಲದಲ್ಲೇ ಎಷ್ಟು ಚೆಂದಾಗಿ ಕೊಡೆ ಥರ ಮಾಡಿಟ್ಟಿದ್ದಾರೆ ಅಂತ. ಫೋಟೋಸ್ಗೂ ತುಂಬಾ ಅದ್ಭುತವಾದ ಒಂದು ಜಾಗ, ಫ್ರೀಯಾಗಿ ವಿಸಿಟ್ ಮಾಡ್ಕೊಂಡು ಬಂದು ಹೋಗ್ಬೋದು. ಮತ್ತೆ ಪಕ್ಕದಲ್ಲೇ ಒಂದು ಶಿವನ್ ಸ್ಟ್ಯಾಚುನೂ ಸಹ ಇದೆ, ಅದೂ ತುಂಬ ದೊಡ್ಡ ಮಟ್ಟದಲ್ಲಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನೀವು ಆರಾಮಾಗಿ ಬಂದು ವಿಸಿಟ್ ಮಾಡಿಕೊಂಡು, ಫುಲ್ ಆ್ಯಂಡ್ ಫುಲ್ ದೇವಸ್ಥಾನದ ಒಳಗಡೆ ಗಾರ್ಡನ್ ಇರೋದ್ರಿಂದ ನೀವು ಊಟ ಏನಾದರೂ ತಂದರೆ ಅಲ್ಲೇ ಹುಲ್ಲಲ್ಲಿ ಕುತ್ಕೊಂಡು ಡಿವೈನ್ ಫೀಲಲ್ಲಿ ಊಟ ಮಾಡಿಕೊಂಡು ಆರಾಮಾಗಿ ಹೋಗಿ, ತುಂಬಾ ಅದ್ಭುತವಾದ ಒಂದು ಜಾಗ ಅಂತ ಹೇಳ್ತೀನಿ. ಜಸ್ಟ್ 8 ಕಿಲೋಮೀಟರ್ಸ್ ಮಾತ್ರ ಆಗುತ್ತೆ, ಬ್ಯಾಂಗ್ಳೂರಿಂದ ಬರ್ತಿದ್ದೀರ ಅಂದರೆ 70 ಕಿಲೋಮೀಟರ್ಸ್ ಆಗುತ್ತೆ, ಮಿಸ್ ಮಾಡಬೇಡಿ. ಇವೆಲ್ಲ ಮುಗಿಸ್ಕೊಂಡು ನಿಮಗೆ ಇನ್ನೂ ಟೈಮ್ ಇದ್ದರೆ ದೇವನಹಳ್ಳಿಲಿ ದೇವನಹಳ್ಳಿ ಫೋರ್ಟ್ ಮತ್ತು ನಿಮಗೆ 2 ಜೈನ್ ಟೆಂಪಲ್ಸ್ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ವು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಬೇಕಾದರೆ ಹೋಗಿ ವಿಸಿಟ್ ಮಾಡ್ಬೋದು. ಅದು ಜೈನ್ ಟೆಂಪಲ್ಸ್ ಅಂತೂ ರೋಡಲ್ಲೇ ಇರೋದ್ರಿಂದ ನೋಡ್ಕೊಂಡು ಬನ್ನಿ, ನೋಡೋಕ್ಕಂತೂ ಅದ್ಭುತವಾಗಿದ್ವು. ಇಷ್ಟೇ ಗೈಸ್ ಈ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ನಂದಿ ಹಿಲ್ಸಲ್ಲಿ ಮತ್ತು ನಂದಿ ಹಿಲ್ಸ್ ಪಕ್ಕದಲ್ಲಿ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಟ್ಟು ನಂದಿ ಹಿಲ್ಸಲ್ಲಿ ಈ ಥರ ಪ್ಲೇಸಸ್ ಎಲ್ಲ ಇದೆ ಅಂತ ತೋರಿಸ್ಬಿಟ್ಟು ಹೋಗಿ ನೋಡ್ಕೊಂಬನ್ನಿ. ಮತ್ತು ನಿಮಗೆ ತುಂಬ ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ 4 ವೀಡಿಯೋಸ್ ನಿಮಗೆ ನೋಟಿಫೈ ಆಗ್ತಾ ಬರುತ್ತೆ. ವೀಕ್ಲಿ ನಾನು ಎಲ್ಲೆಲ್ಲ ಹೋಗ್ತೀನಿ ಅನ್ನೋದು ನಿಮಗೆ ಬೇಕಾದರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.